ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತಿದ್ದೀನಿ ಅಂದರೆ, ಬಾಣಂತಿಯರು, ಹೆರಿಗೆಯಾದಂಥ ತಾಯಂದಿರು ಯಾವ ರೀತಿ ಆಹಾರಗಳನ್ನು ಸೇವಿಸಬೇಕು, ಯಾವುದನ್ನು ಸೇವಿಸಬಾರ್ದು, ಇನ್ ಕೇಸ್ ನಾವು ಕೆಲವೊಂದು ಆಹಾರಗಳನ್ನು ಸೇವಿಸೋದ್ರಿಂದ ನಮಗೆ ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಅಂದರೆ ಏನೇನು ತೊಂದರೆಗಳಾಗುತ್ತೆ ನಮಗೆ ಅಥವಾ ಮಗುಗೆ ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೆಣ್ಮಕ್ಳು ರಿಲೇಟೆಡು ಮತ್ತು ಮಕ್ಕಳು ರಿಲೇಟೆಡು, ನಾನೊಬ್ಬಳು ಗೃಹಿಣಿಯಾಗಿ ನನ್ನ ಜೀವನ ಹೇಗಿದೆ, ವ್ಲಾಗ್ಸು, ಬ್ಯೂಟಿ ಟಿಪ್ಸು, ಹೆಲ್ತ್ ಟಿಪ್ಸು ಎಲ್ಲ ಇನ್ಫಾರ್ಮೇಟಿವ್ ಆಗಿರೋಂಥ ವೀಡಿಯೋಸ್ನ ಮಾಡಿದ್ದೀನಿ, ಮುಂದೆನೂ ಕೂಡ ಮಾಡ್ತೀನಿ. ಮಕ್ಕಳಿಗೆ ಸಂಬಂಧಪಟ್ಟಿದ್ದಂತೂ ಸಾಕಷ್ಟು ವೀಡಿಯೋಸ್ನ ಮಾಡ್ತೀನಿ ಕೂಡ. ಸೊ ಆ ವೀಡಿಯೋಸ್ನ ನೀವು ನೋಡಬೇಕು ಅಂತಂದರೆ ನೀವು ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು, ಮತ್ತು ಅದ್ರ ಜೊತೆಗೆ ಬೆಲ್ ಬಟನ್ ಒತ್ತಿದ್ರೆ ಮಾತ್ರ ನೀವು ನನ್ನ ಯಾವುದಾದ್ರು ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಹಾಗಿದ್ರೆ ಫ್ರೆಂಡ್ಸ್, ಬನ್ನಿ ನೋಡೋಣ ನಾವು ಯಾವ್ಯಾವ ರೀತಿ ಆಹಾರಗಳನ್ನ ಸೇವಿಸೋದ್ರಿಂದ ನಮಗೆ ತೊಂದರೆ ಆಗುತ್ತೆ. ಅಂದರೆ ನನಗೆ, ನಾನು ಯಾಕೆ ಈ ರೀತಿ ಈ ರಿಲೇಟೆಡ್ ವೀಡಿಯೋಸ್ ಮಾಡ್ತಿದ್ದೀನಿ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ನನಗೆ ಪುಟ್ಟು ಮಗು ಇದೆ, 1 ಇಯರ್ ಮಗು ಇದೆ. ಸೊ ಈ ಸಂದರ್ಭದಲ್ಲಾದರೆ ನಮಗೆ ಗೊತ್ತಿರುತ್ತೆ ನಾನು ಯಾವ್ಯಾವ ರೀತಿ ಆಹಾರಗಳನ್ನ ಸೇವಿಸ್ತೆ, ಮತ್ತು ನಾನು ಯಾವುದಾದ್ರೂ ಕೆಲವೊಂದು ಆಹಾರಗಳನ್ನು ಸೇವಿಸಿದಾಗ ನನಗೆ ಏನೇನು ಸೈಡ್ ಎಫೆಕ್ಟ್ಸು ಅಂದರೆ ತೊಂದರೆ ಆಗಿತ್ತು ನನಗೆ ಅಥವಾ ಮಗುಗೆ ಅಂತ ನಾನು ನನ್ನ ಅನುಭವದ ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ನನ್ನ ಈ ವೀಡಿಯೋಸಲ್ಲಿ. ಸೊ ತಪ್ಪದೆ ವೀಡಿಯೋನ ಕೊನೆ ತನಕ ನೋಡಿ. ಹಾಗಿದ್ರೆ ಫ್ರೆಂಡ್ಸ್ ಬನ್ನಿ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋವಾಗೆ ನನಗೆ ಪುಟ್ಟು ಮಗು ಚಿನ್ಮಯ್, ಮತ್ತು ನನ್ನ ತಂಗಿ ಸಿಸ್ಟರ್ ಪಾಪು, ಅವಳಿಗೆ ಡಿಲ್ವರಿ ಆದಾಗ ನಾನು ಕೂಡ ಇಲ್ಲೇ ಇದೆ. ಸೊ 3 ಮಕ್ಕಳು ಬೆಳೆದಿರೋದ್ರಿಂದ ನನಗೆ ಒಂದಷ್ಟು ನಾನು ತಿಳ್ಕೊಂಡಿರೋದನ್ನು ನಿಮ್ಮ ಹತ್ರ ಈಗ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈಗ ನಮಗೆ ನನಗೆ ಸಿ ಸೆಕ್ಷನ್ ಆಗಿದ್ದು, ನನ್ನ ಸಿಸ್ಟರ್ಗೆ ನಾರ್ಮಲ್ ಡಿಲ್ವರಿ ಆಗಿದ್ದು. ಸೊ ಸಿ ಸೆಕ್ಷನ್ ಆದವರು ಯಾವ್ಯಾವ ರೀತಿ ಆಹಾರಗಳನ್ನು ಸೇವಿಸಬಾರ್ದು, ನಾರ್ಮಲ್ ಆದರೂ ಅಷ್ಟೇ, ಸಿ ಸೆಕ್ಷನ್ ಆದರೂ ಅಷ್ಟೇ, ಕೆಲವೊಂದಿಷ್ಟು ಬಾಣಂತನದಲ್ಲಿ ಒಂದಷ್ಟು ಆಹಾರಗಳನ್ನು ಸೇವಿಸಬಾರ್ದು ಅಂತ ಹೇಳ್ತಾರೆ ಡಾಕ್ಟರ್ಸ್. ನೋಡಿದ್ರೆ ನನಗೆ ಒಂದಷ್ಟು ಫುಡ್ ಚಾರ್ಟ್ ಥರನೇ ಕೊಟ್ಟಿದ್ದರು ಡಾಕ್ಟರು. ಅದರಲ್ಲಿ ಏನಂದರೆ ಡಾಕ್ಟರ್ ಫುಡ್ ಡಯಟ್ ಪ್ಲಾನ್, ಯಾವ್ಯಾವ ರೀತಿ ಆಹಾರಗಳನ್ನ ಸೇವಿಸ್ಬೋದು ನಾವು ಅಂತನ್ಬಿಟ್ಟು ಲಿಸ್ಟ್ ಇತ್ತು. ಸೊ ನಾವು ಏನಾದರೆ ಪಥ್ಯ ಮಾಡಬೇಕಾ ಮಾಡಬಾರ್ದು, ಇದೊಂದು ಕನ್ಫ್ಯೂಷನ್ ಇರುತ್ತೆ. ಇವಾಗ ಯಾರು ಅಷ್ಟು ಪಥ್ಯ ಅನ್ನೋದನ್ನು ಮಾಡೋದಿಲ್ಲ, ಸೊ ಗೊತ್ತಿರೋ ಮಟ್ಟಿಗೆ. ಬಟ್ ಆದರೆ ನಾವು ಪಥ್ಯ ಮಾಡಬಾರ್ದು, ಹೌದು, ಎಲ್ಲ ರೀತಿ ನ್ಯೂಟ್ರಿಯೆಂಟ್ಸ್ ಮತ್ತು ನಮಗೆ ದೇಹಕ್ಕೆ ಒಂದಷ್ಟು ಪೋಷಕಾಂಶಗಳು ಬೇಕಾಗುತ್ತೆ. ಯಾಕಂದರೆ ಡಿಲಿವರಿ ಆಗಿ ನಮಗೆ ಅಷ್ಟು ಬಾಡಿಲಿ ಬ್ಲಡ್ ಲಾಸ್ ಆಗಿರುತ್ತೆ, ಆಪ್ರೇಷನ್ ಆಗಿರುತ್ತೆ, ಬೋನ್ಸ್ ವೀಕ್ ಆಗಿರುತ್ತೆ, ಜೊತೇಲಿ ಒಂದು ಪುಟ್ಟು ಮಗು ಇರುತ್ತೆ, ಆ ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ತಿರ್ತೀವಿ ನಾವು. ಸೊ ನಮಗೆ ಸಾಕಷ್ಟು ಪೌಷ್ಟಿಕಾಂಶ ಉಳ್ಳಂಥ ಆಹಾರ ಬೇಕು. ಬಟ್ ಆದರೆ ಪಥ್ಯ ಮಾಡಬಾರ್ದು ತಿನ್ನಿ ಅಂತಾರೆ ಅಂತಂದ್ಬಿಟ್ಟು ನಾವು ಸಿಕ್ಕಾಪಟ್ಟೆ ತಿಂದರೆ ಕೂಡ ನಮಗೆ ಹೆಲ್ತಿಗೆ ತುಂಬಾ ಅಪ್ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಸಿ ಸೆಕ್ಷನ್ ಎಕ್ಸಾಂಪಲ್, ನಂದು ಎಕ್ಸಾಂಪಲ್ ಕೊಡ್ತೀನಿ, ಸಿ ಸೆಕ್ಷನ್ ಆಗಿರುತ್ತೆ ಅಂಥವರು ಈಗ ಎಲ್ಲ ರೀತಿಯ ಆಹಾರಗಳನ್ನ ಒಂದೇ ಸತಿ, ಈಗ ಲೈಕ್ ಸಾಫ್ಟ್ ಫುಡ್ ತೊಗೊಳಕ್ಕೆ ಹೇಳಿದಾಗ ಇಡ್ಲಿ ಜೊತೆಗೆ ಚಟ್ನಿ ತಿನ್ನೋದು, ಈ ರೀತಿ ಮಸಾಲೆ ಹೆಚ್ಚಾಗಿರುವಂಥದ್ದು ಮತ್ತು ಆಯಿಲಿ ಫುಡ್ಡು, ಈ ರೀತಿ ಎಲ್ಲ ತಿಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನಮಗೂ ಒಳ್ಳೆಯದಲ್ಲ, ಮಗುಗೂ ಒಳ್ಳೆಯದಲ್ಲ. ನಾವು ಆ ರೀತಿ ಆಹಾರಗಳನ್ನು ಸೇವಿಸೋದ್ರಿಂದ ತುಂಬಾ ಸಫರ್ ಪಡಬೇಕಾಗತ್ತೆ. ಯಾಕಂದರೆ ಅದು ಮಗುಗೂ ಕೆಮ್ಮಾಗುತ್ತೆ, ನಮಗೂ ಇಂಡೈಜೆಷನ್ ಆಗುತ್ತೆ, ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಫುಡ್ಡನ್ನು ಕೆಲವು ದಿನಗಳ ಕಾಲ ತೊಗೊಳ್ಳಿ ಅಂತ ಹೇಳ್ತೀನಿ. ಲೈಕ್ ಏನಂದರೆ ಅನ್ನ, ರೈಸ್, ಸ್ವಲ್ಪ ರಸಂ, ಮತ್ತು ರಸಮ್ ಅಂದರೆ ರಸ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇಂಥ ಟೈಮಲ್ಲಿ ನಮಗೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಇದೆಲ್ಲ ನಮಗೆ ಬಾಣಂತಿಯರಿಗೆ ಹೆಚ್ಚಾಗಿ ಆಹಾರದಲ್ಲಿ ಬಳಸ್ತಾರೆ ನಮ್ಮ ಹಿರಿಯರು. ಸೊ ಅದೇನಂದರೆ ನಮಗೆ ಎದೆ ಹಾಲನ್ನು ಕೂಡ ಹೆಚ್ಚು ಮಾಡುತ್ತೆ, ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಬೆಳ್ಳುಳ್ಳಿ ಅದೆಲ್ಲ ತುಂಬಾ ಒಳ್ಳೆಯದು ಅಂತ ಗೊತ್ತಿರೋಂಥ ವಿಷಯ. ಸೊ ಹಾಗಿದ್ರೆ ನಾವು ಯಾವ್ಯಾವ ಫುಡ್ಡನ್ನು ಮೊದಲು ತಿನ್ನಬೇಕು ಅನ್ನೋದನ್ನು ಹೇಳ್ಬಿಡ್ತೀನಿ, ಆಮೇಲೆ ಯಾವ್ಯಾವ ಫುಡ್ಡನ್ನು ತಿಂದರೆ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಯಾವ ರೀತಿ ಫುಡ್ಡನ್ನು ತಿನ್ನಬೇಕು ಅಂತಂದರೆ, ಈಗ ಡಿಲಿವರಿ ಆಗಿ ಸ್ವಲ್ಪ ದಿನಗಳ ಕಾಲ ಸಾಫ್ಟ್ ಫುಡ್ಡು, ಗಂಜಿ ಈ ರೀತಿ ತಿಂತಿರ್ತೀವಿ. ಆಮೇಲೆ ಡೇ ಬೈ ಡೇ ಸ್ವಲ್ಪ ರೈಸು, ರಸಮ್ಮು, ಸ್ವಲ್ಪ ತಿಳಿ ಸಾರು ಆ ರೀತಿ ಹಾಕ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ.
ಮೇಯ್ನ್ ತಿನ್ನಬೇಕಾಗಿರೋ ಫುಡ್ಸ್ ಏನೇನು ನಾವು ಆ್ಯಡ್ ಮಾಡ್ಕೋತಾ ಹೋಗ್ಬೇಕು ಹೋಗಬೇಕು ಅಂದರೆ, ಈಗ ಸ್ವಲ್ಪ ಲೈಟಾಗಿ ಸ್ವಲ್ಪ ದಿನಗಳ ಕಾಲ ನಾವು ಲೈಟಾಗಿ ಉಪ್ಪು ಖಾರ ಎಲ್ಲ ಹಾಕಿ ತೀರಾ ಸಪ್ಪೆ ಅನ್ನೋದನ್ನು ಸಪ್ಪೆ ಊಟ ಅನ್ನೋದೇ ನಾನು ಮಾಡಿಲ್ಲ ಬಿಡಿ. ಯಾಕಂದರೆ ಲೈಟಾಗಿ ಇಡ್ಲಿ ತಿಂದಿದ್ದಾಯಿತು, ಆಮೇಲೆ ಲೈಟಾಗಿ ರೈಸು ರಸಮು ಈ ರೀತಿ ಫುಡ್ಸ್ನ ತೊಗೊಂಡಿದ್ದೀನಿ ನಾನು ಕೂಡ. ಸೊ ರೈಸು ರಸಮು ಈ ರೀತಿ ದಿನಕ್ಕೆ ನಾವು ಫುಡ್ಡನ್ನು ತಿನ್ನೋದಕ್ಕೆ ಶುರು ಮಾಡ್ತೀವಿ. ಅದ್ರ ಜೊತೆಗೆ ಮೇಯ್ನ್ ಏನಂದರೆ ಫ್ರೆಂಡ್ಸ್, ಕಾಫಿ. ಕಾಫಿ ಅನ್ನೋದು ನಮಗೆಲ್ಲರಿಗೂ ಏನಾದರೆ ಬಾಣ್ತಿರು ತುಂಬ ಕಾಫಿ ಕುಡಿಬೇಕು ಅಂತ ಹೇಳ್ತಾರೆ. ಹಂಗನ್ಬಿಟ್ಟು ಸಿಕ್ಕಾಪಟ್ಟೆ ಕಾಫಿ ಕುಡಿದ್ರೆ ತೊಂದರೆ ಆಗುತ್ತೆ. ಸ್ವಲ್ಪ ಬೆಳಗ್ಗೆ ಸಂಜೆ ಎರಡು ಟೈಮ್ ಕಾಫಿ ಕುಡಿದ್ರೆ ಸಾಕು, ಒಳ್ಳೆಯದು ಕೂಡ ಬಟ್ ಆದರೆ ತುಂಬಾನು ಕೂಡ ತೊಗೋಬಾರ್ದು. ಯಾವ ಅಮೃತ ಕೂಡ ಹೆಚ್ಚಾದರೆ ವಿಷ ಅಂತ ಹೇಳ್ತಾರೆ. ಸೊ ನಾವು ಈ ರೀತಿ ಫುಡ್ಡನ್ನು ರೂಢಿ ಮಾಡ್ಕೋತಾ ಬರ್ತೀವಿ ಡೇ ಬೈ ಡೇ ಡೇ ಬೈ ಡೇ. ಮೊದಲನೇದು ನಾನು ಏನು ತಿನ್ನೋಕ್ಕೆ ಸಜೆಸ್ಟ್ ಮಾಡ್ತೀನಿ ಬಾಣಂತಿಯರು ಅಂತಂದರೆ, ಈಗ ಡಿಲ್ವರಿ ಎಲ್ಲ ಆದಮೇಲೆ ಕ್ಯಾರೆಟ್. ಕ್ಯಾರೆಟ್ ಅಂದರೆ ಪಲ್ಯ, ಕ್ಯಾರೆಟ್ ಪಲ್ಯದ ಜೊತೆಗೆ ರೈಸ್, ವೈಟ್ ರೈಸ್ ತಿನ್ನಬಹುದಲ್ವಾ. ಸೊ ವೈಟ್ ರೈಸ್ ಜೊತೆಗೆ ಕ್ಯಾರೆಟ್ ಪಲ್ಯ. ಪಲ್ಯ ಅಂದರೆ ತುಂಬ ಆಯಿಲ್ ಏನು ಹಾಕೋ ಅಷ್ಟಿಲ್ಲ, ಸ್ವಲ್ಪ ಆಯಿಲು ಅದ್ರ ಜೊತೆಗೆ ತಿನ್ಕೋಬಹುದು. ಮತ್ತು ಬೀಟ್ರೂಟ್ ಪಲ್ಯ, ಈ ರೀತಿ ಹೆಚ್ಚು ಪೋಷಕಾಂಶಗಳು ಉಳ್ಳಂಥ ತರಕಾರಿಗಳನ್ನು ಸೇವಿಸ್ಬೇಕು ನಾವು. ಅದರಲ್ಲೂ ನಮಗೆ ಡೌಟ್ ಬರುತ್ತೆ, ಇವಾಗ ಸಾಂಬಾರು ತಿಂತೀವಿ ಅಂದರೆ ಈ ತರಕಾರಿ, ಬೀನ್ಸ್ ತಿಂದರೆ ಶೀತ ಆಗಿಬಿಡುತ್ತೆ, ಈ ಹೀರೆಕಾಯಿ ತಿಂದರೆ ಶೀತ ಆಗುತ್ತೆ, ಏನೇನೋ ಹೇಳ್ತಾರೆ. ಬಟ್ ಆದರೆ ಅದೆಲ್ಲ ಶೀತ ಅನ್ನೋದು ಏನಷ್ಟು ಏನು ತೊಂದರೆ ಆಗಲ್ಲ. ನಾನು ತಿಂದು ನೋಡಿರೋ ಪ್ರಕಾರ ಅದೆಲ್ಲ ಅಷ್ಟು ತೊಂದರೆ ಆಗಲ್ಲ. ಆದರೆ ಕೆಲವೊಂದು ತಿಂದರೆ ನಮಗೂ ತೊಂದರೆ ಆಗುತ್ತೆ, ಮಗುಗೂ ಕೂಡ ತೊಂದರೆ ಆಗುತ್ತೆ. ಯಾವ ರೀತಿ ಫುಡ್ಗಳನ್ನ ತಿನ್ನೋದ್ರಿಂದ ತೊಂದರೆ ಆಗುತ್ತೆ. ಇವಾಗ ಪತಿಯೇನು ಬೇಡ ಎಲ್ಲ ತಿನ್ಬೋದು ಅಂದರೆ ಎಲ್ಲ ತಿನ್ಬಹುದು, ಹೌದು. ಹಾಗನ್ಬಿಟ್ಟು ನಾವು ಮೊಸರು ತಿನ್ನೋದು ಮಜ್ಜಿಗೆ ಡಿಲ್ವರಿ ಆಗಿ ಕೆಲವು ದಿನಕ್ಕೆ ತಿನ್ಬೋದು ಅಂತ ಡಯಟ್ ಚಾರ್ಟಲ್ಲೆಲ್ಲ ಕೊಟ್ಟಿರ್ತಾರೆ. ಬಟ್ ಅದೆಲ್ಲ ತಿನ್ನೋದ್ರಿಂದ ಏನಂದರೆ, ಆದಷ್ಟು ಬೇಗ ತಿನ್ನೋದ್ರಿಂದ ಮಗು ಒಂದು ಸ್ವಲ್ಪ ಸುಮಾರಾಗೋವರೆಗೂ ವೆಯ್ಟ್ ಮಾಡಿ ನಿಮಗೂ ಸ್ವಲ್ಪ ಅಂದರೆ ಓಕೆ ಅನ್ನೋಂಗೆ ಆಗಬೇಕು. ಇವಾಗ ತುಂಬ ಗ್ಯಾಸಿ ಫುಡ್ಸ್ನೆಲ್ಲ ತಿನ್ಬಿಟ್ರೆ ಏನಾಗುತ್ತೆ ಅಂದರೆ, ಸಿಕ್ಕಾಪಟ್ಟೆ ನಾನು ಹೇಳಿದ್ನೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ, ಆಪ್ರೇಷನ್ ಆಗಿರೋದ್ರಿಂದ. ಸೊ ನಮಗೆ ಆದಷ್ಟು ಈಸಿಯಾಗಿ ಮೋಷನ್ ಪ್ರಾಬ್ಲಮ್ ಎಲ್ಲ ಸರಿ ಹೋದರೆ ಒಳ್ಳೆಯದು, ಇಲ್ಲ ಅಂತಂದರೆ ಮುಂದೆ ಸಫರ್ ಪಡಬೇಕಾಗುತ್ತೆ. ಸೊ ಆ ರೀತಿ ತೊಂದರೆ ನಾನು ನೀವು ಫೇಸ್ ಮಾಡಬಾರ್ದು ಅಂದರೆ, ನೀವು ಈಸಿಲಿ ಡೈಜೆಸ್ಟೇಬಲ್ ಫುಡ್ನ ತೊಗೊಳ್ಳಿ, ಹೆಚ್ಚು ಪೋಷಕಾಂಶಗಳುಳ್ಳಂಥ ಆಹಾರಗಳನ್ನು ತೊಗೊಳ್ಳಿ. ಈ ಟೊಮೆಟೊ ತಿಂದರೆ ಶೀತ ಆಗಿಬಿಡುತ್ತೆ, ಹುಣ್ಸೆಹಣ್ಣು ತಿನ್ನಬಾರ್ದು ಹೆಚ್ಚಾಗಿ. ಅಂದರೆ ನಾವೇನು ಇಷ್ಟಿಷ್ಟು ತಿನ್ನಲ್ವಲ್ಲ, ಏನೋ ಸ್ವಲ್ಪ ಲೈಟಾಗಿ ಸ್ವಲ್ಪ ಬಾಣಂತಿರಿಗೆ ಅಂತಲೇ ಸಪ್ರೇಟಾಗಿ ಸ್ವಲ್ಪ ಇಷ್ಟ ಹಾಕೋ ಮಸಾಲೆ ಕಡೆ ಸ್ವಲ್ಪ ಹಾಕಿ ಮಾಡ್ತಾರಲ್ವ. ಸೊ ಆ ರೀತಿ ಫುಡ್ಡನ್ನು ತಿನ್ನೋದ್ರಿಂದ ನಮಗೆ ಅಂಥದ್ದೇನು ತೊಂದರೆ ಆಗಲ್ಲ. ಆದರೆ ಕೆಲವೊಂದು ತಿನ್ನೋದ್ರಿಂದ ತೊಂದರೆ ಆಗುತ್ತೆ. ಯಾವ್ಯಾವ ರೀತಿ ಫುಡ್ಡನ್ನು ತಿನ್ನಬಾರ್ದು ನಾವು ಅಂತಂದರೆ, ಮೊದಲನೇದು ಬದನೆಕಾಯಿ. ಯಾಕಂದರೆ ಆಪ್ರೇಷನ್ ಆಗಿರೋದ್ರಿಂದ ಬದನೆಕಾಯಿ ತಿನ್ನೋದ್ರಿಂದ ಅಂದರೆ ಬ್ರಿಂಜಾಲ್ನ ತಿನ್ನೋದ್ರಿಂದ ಅದು ತುರ್ಕಿ ಅಂತಾರೆ, ನವೆ ಅಂತಾರೆ, ಸೊ ಕಡಿತ ಶುರು ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಬದನೆಕಾಯಿ ತಿನ್ನಬಾರ್ದು. ಆಮೇಲೆ ಹಸಿಮೆಣಸಿನ್ಕಾಯಿ ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಹಸಿಮೆಣಸಿನ್ಕಾಯಿ ತಿನ್ನೋದ್ರಿಂದ ಕೂಡ ಅದು ತುಂಬ ಸ್ಪೈಸಿಯಾಗಿರುತ್ತಲ್ಲ, ಸೊ ಗ್ಯಾಸಿಗೆ ಕೂಡ ಆಗುತ್ತೆ ಕೆಲವೊಂದು ಸರಿ, ಮತ್ತು ಅದು ಕೂಡ ಅಷ್ಟೇ ಒಳ್ಳೆಯದಲ್ಲ ಅಂತಂದ್ಬಿಟ್ಟು ಹಸಿಮೆಣಸಿನ್ಕಾಯಿ ತಿನ್ನಬಾರ್ದು ಹೆಚ್ಚಾಗಿ ಅಂತ ಹೇಳ್ತಾರೆ. ಆಮೇಲೆ ಮೂರನೇದು, ನಮ್ಮಮ್ಮ ಇದೆಲ್ಲ ನನಗೆ ಕೊಡ್ತಿರ್ಲಿಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಮೇನ್ ಇಂಪಾರ್ಟೆಂಟ್, ಕಾಲಿಫ್ಲವರ್ ತೊಗೊಳಕ್ಕೆ ಹೋಗ್ಬಿಡಿ, ಅದರಲ್ಲಿ ಹೆಚ್ಚು ಗ್ಯಾಸಿ ಅಂಶ ಇರುತ್ತೆ. ಸೊ ಅದನ್ನು ತಿನ್ನೋದ್ರಿಂದ ನೀವು ನಿಮಗೂ ಕೂಡ ಹೊಟ್ಟೆ ಒಂದು ರೀತಿ ಕಂಫರ್ಟ್ ಇರೋಲ್ಲ, ಮಗುಗೂ ಕೂಡ ಹೊಟ್ಟೆ ನೋವು ಬರೋವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಸೊ ಹೈ ಮರ್ಕ್ಯೂರಿ ಫಿಶನ್ನು ಕೂಡ ನೀವು ಆಹಾರದಲ್ಲಿ ತೊಗೊಳ್ಳೇಬಾರ್ದು ಅಂತ ಹೇಳ್ತೀನಿ, ಇದರಿಂದ ಮಗುಗೂ ಕೂಡ ತೊಂದರೆ ಆಗುತ್ತೆ. ಸೊ ಮೂರಾಯಿತು, ಮೊದಲನೇದೇನು ಕಾಲಿಫ್ಲವರ್ ತೊಗೋಬಾರ್ದು, ಆಮೇಲೆ ಹೆಚ್ಚಾಗಿ ಕಾಫಿನೂ ಕುಡಿಬೇಡಿ, ಆಮೇಲೆ ಜೊತೆಗೆ ಹೈ ಮರ್ಕ್ಯೂರಿ ಫಿಶ್ನ ತೊಗೋಬೇಡಿ ಅಂದರೆ. ನಾಲ್ಕನೇದು ನಾನ್ ವೆಜಿಟೇರಿಯನ್ ಆಗಿದ್ದರೆ ಮಟನ್ ಕೂಡ ಹೆಚ್ಚಾಗಿ ತಿನ್ನಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವರು ಏನಂದರೆ ಓಕೆ ಸೇವಿಸ್ತಾರೆ ಅಂದರೆ ಡೈಜೆಷನ್ ಆಗಿಬಿಡುತ್ತೆ, ನಮಗೇನೋ ಓಕೆ ಹೇಗೋ ತಡಿತೀವಿ, ಬಟ್ ಮಗುಗೇನಂದರೆ ಹಾಲು ತುಂಬ
ಮಂದವಾಗಿ ಏನಾದರೂ ಬಂದರೆ, ಈಗ ಡಾಕ್ಟರ್ಸ್ ನೋಡೋ ಪ್ರಕಾರ ಹಾಲು ಸ್ವಲ್ಪ ತೆಳು ಆ ರೀತಿ ಇದ್ದರೆ ಮಗುಗೆ ಈಸಿಯಾಗಿ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಹಾಲು ಸ್ವಲ್ಪ ತೆಳುಗೆ ಒಂದು ಓಕೆ ಅನ್ನೋ ಕ್ವಾಂಟಿಟಿಲಿದ್ದರೆ ಮಗು ಈಸಿಯಾಗಿ ಡೈಜೆಷನ್ ಮಾಡ್ಕೊಂಬಿಡುತ್ತೆ ಹೇಳಿ ಈ ಮಗು ಆದರೆ. ಬಟ್ ಅದೇ ಹಾಲು ಸ್ವಲ್ಪ ಗಟ್ಟಿ ಬರಬೇಕು ಅಂತ ಏನಾದ್ರು, ಹಾಲು ತುಂಬ ಗಟ್ಟಿಯಾಗಿ ಏನಾದರೂ ಬಂತು ಅಂದರೆ ಮಗು ಹೊಟ್ಟೆ ನೋವು ಬರುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ ಇದನ್ನು, ಬೇಕಾದ್ರೆ ನಾನು ನೋಡಿದ್ದೀನಿ. ಸೊ ಮಗುಗೆ ಒಂದೊಂದು ಮಗು ಒಂದೊಂದು ಥರ, ಒಬ್ಬರಿದ್ದಾಗ ಒಬ್ಬರು ಇರಲ್ಲ. ಸೊ ಆ ರೀತಿ ಈಸಿಯಾಗಿ ಡೈಜೆಷನ್ ಆಗಲ್ಲ, ಹೊಟ್ಟೆನೋ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ನಾನ್ ವೆಜಲ್ಲಿ ಈ ಮಟನ್ ಏನಾದರೂ ತಿಂದರೆ ಹೆಚ್ಚಾಗಿ ಸೇವಿಸೋಕೆ ಹೋಗಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ, ಮೇನು ಈ ಆಲೂಗಡ್ಡೆ, ಈ ಗ್ಯಾಸಿ ಫುಡ್ಸ್ ಅಂತ ನಾನು ಯಾವ್ದ್ಯಾವ್ದು ಹೇಳ್ತಿದ್ದೀನಿ, ಸೊ ಅದೆಲ್ಲ ಆದಷ್ಟು ಕೆಲವು ದಿನಗಳ ಮಟ್ಟಿಗೆ ಅವಾಯ್ಡ್ ಮಾಡಿ, ಲೈಕ್ ಒಂದು 3-4 ಮಂತ್ಸ್ವರೆಗೂ ಅವಾಯ್ಡ್ ಮಾಡಿ. ಆಮೇಲೆ ಬೇಕಿದ್ರೆ ನೀವು ಲೈಫ್ ಲಾಂಗ್ ತಿನ್ನೋದಿದ್ದಿದೆ, ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಇಷ್ಟು ಪಥ್ಯ ಮಾಡಬೇಡಿ. ನಾನು ಕೂಡ ಹೇಳ್ತಿರೋದು ಪಥ್ಯ ಅನ್ನೋದು ಬೇಡ, ಹಂಗನ್ಬಿಟ್ಟು ತುಂಬ ಬೇಕಾಬಿಟ್ಟು ತಿನ್ನೋದನ್ನು ಕೂಡ ಬೇಡ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಈ ಏನೇನು ಮೇನ್ ತಿನ್ನಬಾರ್ದು ಅಂದರೆ, ಈ ಎಳ್ಳು ಅನ್ನೋದನ್ನ ತಿನ್ನಬಾರ್ದು. ಎಳ್ಳು ಯಾಕೆ ತಿನ್ನಬಾರ್ದು ಅಂದರೆ, ಅದು ತಿನ್ನೋದ್ರಿಂದ ಮಕ್ಕಳಿಗೆ ಎಳವು ಅಂತಂತ ಕರೀತಾರೆ, ಅಂದರೆ ಪಕ್ಕೆ ಇದೆಲ್ಲ ಎಳ್ತಾ ಬಂದುಬಿಡುತ್ತೆ ಮಕ್ಕಳಿಗೆ, ಬ್ರೀತಿಂಗಿಗೆಲ್ಲ ಬೇಗ ತೊಂದರೆ ಆಗುತ್ತೆ, ಕೆಮ್ಮು ದಮ್ಮು ಈ ರೀತಿ ಪ್ರಾಬ್ಲಮ್ ಬರೋದ್ಕಿಂತ ಎಳ್ಳು, ಗೆಣಸು, ಆಮೇಲೆ ಗೆಣಸು ಸ್ವೀಟ್ ಪೊಟ್ಯಾಟೊ ಅಂತ ಕರೀತಾರೆ, ಆಮೇಲೆ ಇನ್ನು ಸೀಬೆಕಾಯಿ ಅಂದರೆ ಸೀಬೆಕಾಯಿ ಅಂತ ಕರೀತಾರೆ, ಚೇಪೆ ಹಣ್ಣು ಅಂತಲೂ ಕರೀತಾರೆ ಗುವಾ. ಸೊ ಅದು ಕೂಡ ತಿನ್ನಬಾರ್ದು, ಅದನ್ನು ತಿನ್ನೋದ್ರಿಂದ ಕೂಡ ಎಳವು ಎಳ್ತಾ ಬರುತ್ತೆ ಮಗುಗೆ ಅಂತ ಹೇಳ್ತಾರೆ. ಸೊ ಈ ಮತ್ತು ಗಿಣ್ಣು ಹಸುವಿಂದು ಅಂದರೆ ಮರಿಯಾಗಿದ್ದಾಗ ಹಸು ಕರು ಹಾಕಿದ್ದಾಗ ಗಿಣ್ಣಾಲು ಅಂತ ಬರುತ್ತೆ, ಆ ಗಿಣ್ಣ ಹಾಲೇನು ಮಾಡ್ತಾರೆ ಅಂತಾರೆ. ಸೊ ಅದನ್ನು ತಿನ್ನೋದ್ರಿಂದ ಕೂಡ ಮಗುಗೆ ಎಳ್ತಾ ಬರುತ್ತೆ, ಎಳವಾಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಹಿರಿಯರು ಏನೇ ಮಾಡಿದರೂ ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ನಾನು ಕೂಡ ಬಿಲೀವ್ ಮಾಡ್ತೀನಿ. ನಂಬಿಕೆ ಇರಬೇಕು, ಮೂಢನಂಬಿಕೆ ಅನ್ನೋದು ಬೇಡ. ಹೌದು, ಹಾಗನ್ಬಿಟ್ಟು ನಾವು ಇವಾಗ ಸಿಕ್ಕಾಪಟ್ಟೆ, ನಾನು ಪದೇ ಪದೇ ಹೇಳ್ತೀನಿ, ಸಿಕ್ಕಾಪಟ್ಟೆ ಪಥ್ಯ ಬೇಡ, ಸಿಕ್ಕಾಪಟ್ಟೆ ತಿಂದೇ ಇರೋದು ಬೇಡ. ಇವಾಗೊಂದು ಆಹಾರಗಳನ್ನು ಸೇವಿಸಿ, ನಾನು ಅವಾಯ್ಡ್ ಮಾಡಿದ್ದಿಷ್ಟೇ, ಹೆಚ್ಚಾಗಿ ಕಾಫಿನ ದಿನಕ್ಕೆ ಬೆಳಗ್ಗೆ ಸಂಜೆ ಕುಡೀರಿ, ಆಮೇಲೆ ಈ ಗ್ಯಾಸಿ ಫುಡ್ಸ್ನ ಅವಾಯ್ಡ್ ಮಾಡಿ, ಫಿಶ್ಶು ಅದೆಲ್ಲ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ, ಮಟನ್ ತುಂಬ ಮಟನ್ ತಿನ್ನೋಕೆ ಹೋಗ್ಬೇಡಿ, ಚಿಕನ್ ಒಂದು ಪಕ್ಷ ತಿಂದರೂ ಅಷ್ಟು ತೊಂದರೆ ಆಗೋದಿಲ್ಲ. ಆಮೇಲೆ ಅಂದರೆ ನಿಮಗೆ ಜೀರ್ಣ ಆಗೋ ರೀತಿ ಆದಮೇಲೆ, ಅಂದರೆ ನಿಮ್ಮ ಓಕೆ ನಾನು ಚೆನ್ನಾಗಿದ್ದೀನಿ ಅಪ್ಪ ಪರವಾಗಿಲ್ಲ ಈಗ ಗಾಯ ಎಲ್ಲ ಸರಿ ಹೋಗಿದೆ ಅಂತಂದಮೇಲೆ, ನಾನು ಹೇಳ್ತಿರೋದು ಗಾಯ ಸರಿ ಹೋಗೋಕ್ಕಿಂತ ಮೊದಲು ನೀವು ಆದಷ್ಟು ಸಾಫ್ಟ್ ಫುಡ್ನೇ ತೊಗೊಳ್ಳಿ. ದಯವಿಟ್ಟು ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂದ್ಬಿಟ್ಟು ತಿಂದರೆ ಮತ್ತೆ ನೀವೇ ಕಷ್ಟಪಡೋದು. ಸೊ ನೋಡಿಕೊಂಡು ಆಹಾರಗಳನ್ನು ಹಿತವಾಗಿ ಮಿತವಾಗಿ ಬಳಸಿ, ಯಾವುದು ಕೂಡ ಹೆಚ್ಚಾದರೆ ಅಮೃತ ಕೂಡ ಹೆಚ್ಚಾದರೂ ವಿಷ ಅಂತ ಹೇಳ್ತಾರೆ, ಯಾವುದು ಕೂಡ ಹೆಚ್ಚಾದರೆ ಒಳ್ಳೆಯದಲ್ಲ. ಆಮೇಲೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಯಾವ್ಯಾವ ರೀತಿ ಆಹಾರಗಳನ್ನ ಸೇವಿಸೋದ್ರಿಂದ ಎದೆ ಹಾಲು ಇನ್ಕ್ರೀಸ್ ಆಗುತ್ತೆ ಅಂದರೆ, ಆಹಾರದಲ್ಲಿ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡೀರಿ, ಮತ್ತು ಬೆಲ್ಲ ಚೆನ್ನಾಗಿ ಬಳಸಿ, ಮೆಂತ್ಯೆ ಹಿಟ್ಟು ಅಂತ ಮಾಡ್ತಾರೆ, ಮತ್ತು ಮೆಂತ್ಯೆ ಮುದ್ದೆ ಅಂತ ಕೂಡ ಮಾಡ್ತಾರೆ. ಸೊ ಆ ಮೆಂತ್ಯನ ಸೇವಿಸೋದ್ರಿಂದ ಈ ಬೋನು ಸೊಂಟದ ನೋವು ಅದೆಲ್ಲ ಬರೋದಿಲ್ಲ. ಆಮೇಲೆ ಅದ್ರ ಜೊತೆಗೆ ನಮಗೆ ಸ್ವಲ್ಪ ಸ್ಟ್ರೆಂತ್ ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಈ ರೀತಿನ ಸ್ವಲ್ಪ ದಿನಗಳಾದಮೇಲೆ ಮಗು ದೊಡ್ಡದಾಗ್ತಾ ಬಂತು ಅಂದಾಗ ಬಳಸಿ, ತುಪ್ಪ ತಿಂದರೆ ಒಳ್ಳೆಯದು ಅಂತಾರೆ, ಶಕ್ತಿ ಬರುತ್ತೆ, ಮತ್ತು ಫ್ಯಾಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ತಿಂದೇ ಇರೋದು, ಎಲ್ಲಿ ಫ್ಯಾಟ್ ಅನ್ನೋದನ್ನ ಸೈಡಿಗೆ ಇಟ್ಬಿಡಿ. ನಾವು ಒಂದು ಶಕ್ತಿಯಾಗಿದ್ರೇ ನಮಗೆ ಜಂಕ್ ಫುಡ್ಡು ಏನು ತಿಂತಿಲ್ವಲ್ಲ ನಾವು ಆರೋಗ್ಯಕ್ಕೆ, ನಾವು ದಷ್ಟು ಪುಷ್ಟವಾಗಿ ನಾವು ಸ್ಟ್ರಾಂಗ್ ಆಗಿದ್ರೇ ಮಕ್ಕಳನ್ನ ಸಾಕೋದಕ್ಕೆ ಸಾಧ್ಯ. ಏನೋ ಅದೇ ಟೈಮಲ್ಲೇ ನಾವು ಡಿಲಿವರಿ ಆಗಿದ ತಕ್ಷಣ ಸಣ್ಣ ಆಗಿಬಿಡ್ಬೇಕು ಅಂತಂದ್ಬಿಟ್ಟು ಏಕ್ದಮ್ಮು ಡಯಟ್ ಮಾಡೋದು, ಆಮೇಲೆ ಏನು ತಿಂದೇ ಇರೋದು, ಸಿಕ್ಕಾಪಟ್ಟೆ ಆ ರೀತಿ ಯಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಒಂದ್ಸತಿ ಬಾಡಿ ಬಂದರೆ ಕರಗಿಸೋಕ್ಕಾಗಲ್ಲ, ಅದೆಲ್ಲ ಸುಳ್ಳು. ನೀವು ನೋಡ್ತಿರೋ ಹಾಗೆ ನಾನು ಸ್ವಲ್ಪ ಗುಂಡುಗುಂಡಕ್ಕೆ ಇದ್ದೀನಿ, ದಪ್ಪನೇ ಇದ್ದೀನಿ. ಆ್ಯಕ್ಚುಲಿ ನಾನು ಮದುವೆ ಅಂದರೆ ಪಾಪು ಹುಟ್ಟಕ್ಕೆ ಮುಂಚೆ ಎಷ್ಟು ದಪ್ಪ ಇದ್ನೋ ಅಷ್ಟೇ ದಪ್ಪನೇ ಇದ್ದೀನಿ. ನಾನು ಯಾವುದೇ ರೀತಿ ಡಯಟ್ ಅದೆಲ್ಲ ಏನು ಸ್ಟಾರ್ಟ್ ಮಾಡಿಲ್ಲ ನಾನು, ಯಾಕಂದರೆ ಮಗುಗಿನ ನಾನು ಫೀಡ್ ಮಾಡ್ತಾಯಿದ್ದೀನಿ. ಒಂದು 1 ಇಯರ್ ಆಯಿತು ಫೀಡ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಇದು ಮಕ್ಕಳನ್ನ ಸಾಕೋ ಸಮಯ, ಮಕ್ಕಳನ್ನ ಸಾಕೋ ಸಮಯದಲ್ಲಿ ನಾವು ನಮ್ಮ ಒಂದು ಬ್ಯೂಟಿ ಕಡೆ ಅಥವಾ ನಮ್ಮ ಒಂದು ಏನು ಹೇಳೋದು ನಮ್ಮ ಒಂದು ಡಯಟು ಅದೆಲ್ಲ ಬೇಡ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ಯಾವಾಗ ಬೇಕಿದ್ರೂ ನಾವು ವೆಯ್ಟ್ ಲಾಸ್ ಮಾಡಬಹುದು, ಮಾಡಬೇಕು ಅಂದರೆ ಯಾವಾಗ ಬೇಕಿದ್ರೂ ಮಾಡಬಹುದು. ಸೊ ಅದು ಮನಸ್ಸಿರಬೇಕಷ್ಟೇ. ಸೊ ಅದಕ್ಕೆ ಇವಾಗ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ಆಪ್ರೇಷನ್ ಸಿ ಸೆಕ್ಷನ್ ಆಗಿದೆ, ನಾನು ಹೊಟ್ಟೆ ಕರಗಿಸ್ಬೇಕು, ಹೊಟ್ಟೆ ಅತಿಯಾಗಿ ಬಟ್ಟೆ ಕಟ್ಟೋದು ಅದೆಲ್ಲ ಪೇಯ್ನ್ ಆಗುತ್ತೆ. ನನಗೆ ಗೊತ್ತಿರೋಂಗೆ ನನ್ನ ಫ್ರೆಂಡ್ಸು ಯಾರು ಕೂಡ ಅಷ್ಟೇ
ಆಪ್ರೇಷನ್ ಆದವ್ರು ಬಟ್ಟೆ ಕಟ್ಟೋಕ್ಕೆ ಆಗಿಲ್ಲ, ಪೇಯ್ನ್ ಬರುತ್ತದು, ಬೆಲ್ಟ್ ಬೇಕಿದ್ರೆ ಯೂಸ್ ಮಾಡ್ಬೋದು ಅಂತಾರೆ. ಅದೊಂದು ಸ್ವಲ್ಪನಾದರೂ ಇದ್ದೇ ಇರುತ್ತೆ, ತಾಯ್ತನದ ಸಂಕೇತ ಅದು. ಸೊ ಅದೆಲ್ಲ ಎಲ್ಲೋ ಓದಿದ ನೆನಪು, ಹೊಟ್ಟೆ ಮೇಲೆ ಸ್ಕ್ರ್ಯಾಚಸ್ ಮಾರ್ಕು ಹೆಣ್ಮಕ್ಳಿಗೆ, ಅದೆಲ್ಲ ಮಕ್ಕಳು ಮಗು ಬರೆಯೋ ಮೊದಲನೇ ಡ್ರಾಯಿಂಗ್ ಅಂತದ್ದು ತಾಯಿರಿಗೆ. ಸೊ ಯಾವುದನ್ನು ಅಷ್ಟೇ ನಾವು ಪಾಸಿಟಿವ್ ಆಗಿ ತೊಗೊಳಕ್ಕೆ ಶುರು ಮಾಡಬೇಕು ಅಂತ ನನಗನ್ಸುತ್ತೆ.